ಕೊಟ್ಟಿದ್ದಾರೆ ಸಂಸದರನ್ನ? ಏನಿಲ್ಲ. ಯಾಕೆ ಕೊಟ್ಟಿಲ್ಲ? ತಮಿಳ್ನಾಡು ಗಣಸ್ರಿಲ್ವಾ? ನಮಗೆ ಅಷ್ಟು ಪೊಲಿಟಿಕಲ್ ತಿಳಿದಪ್ಪ. ನಿಮ್ಗೆ ಕಡೆ ಪೊಲಿಟಿಕಲ್ ನಾವಿಲ್ಲ. ಯಾಕೆ ತಿಳಿಯೋದು? ಇಲ್ಲ, ನೀವು ಕರ್ನಾಟಕದಲ್ಲಿ 22 ಕೊಟ್ಟಿದ್ರಿ ಲಾಸ್ಟ್ ಟೈಮ್, 17 ತನಕ ಕೊಟ್ಟಿದ್ರಿ. 25 ಕೊಟ್ಟಿದ್ನ ಹೋದ ಸಾರಿ. 25 ಬಿಜೆಪಿಗ, ಬಿಜೆಪಿ 25 ಎಂಪಿ ಎಂಪಿನ. ಈಗ ಬಿಟ್ಟಿ ಭಾಗದಲ್ಲಿ 17 ಕೊಟ್ಟಿವೆ. ನೀವು ಏನಿಲ್ಲದೆ 1 ಕೊಟ್ಟಿಲ್ಲ, ತಪ್ಪು ತಾನೆ ನಿಮ್ದು. ಎಂತ ಪರ್ಸನ್ ಗೊತ್ತಾ ಅಣ್ಣಮಲೆ? ಇಂದು ನಮ್ ಜಿಲ್ಲೆಗ ಡಿ ಸಿ ಆಗಿದ್ದವ್ರು, ಎ ಪಿ ಸಿ ಬಿ ಆಗಿದ್ದವ್ರು, ಮೈಸೂರು ಡಿಸ್ಟಿಕ್ನ ಅಡವರ್ಷಕ್ಕೆ ಹೋಗಿದವರು. ಅಂತವ್ರಿಗೆ ಕೊಯಮತ್ತೂರಲ್ಲಿ ನೀವು ಒಂದು ಸೀಟು ಕೊಡ್ನಿಲ್ಲ ತಮಿಳ್ನಾಡು ಜನ. ಸರಿನಾ? ನಾವು ಅವ್ರಿಗೋಸ್ಕರ ಸ್ವಲ್ಪ ಕಷ್ಟಪಟ್ಟು ಓಟ್ ಹಾಕಲ, ನಾ ಏನ್ ಮಾಡ್ಲಿಪ್ಪ? ನೀವೇನ್ ಮಾಡು, ಜನ ಮಾಡ್ಬೇಕು ಸ್ವಾಮಿ. ಅದಕ್ಕೆ ರಾಮ ಹಿಂದೂಗಳು ಕರ್ಕೋನಿಲ್ಲ, ಎಲ್ಲ ವಾನರ್ ಸೇನೆ ಕರ್ಕೋಗಿ ಲಂಕೆಯಲ್ಲಿ ರಾವಣನ್ ಗೆದ್ಕೊ ಬಂದು. ಅದೇ ನಮ್ ಹಿಂದೂಗಳು ಕರ್ಕೋಗಿದ್ರ ಎಲ್ಲ ರಾವಣನ ಐಶ್ವರ್ಯ ನೋಡಿ ಎಲ್ಲ ರಾವಣ ರಾಜ್ಯ ಸೇರ್ಕೊತೀವಿ ನಮ್ ಹಿಂದೂಗಳು. ಅದಕ್ಕೆ ರಾಮ ಹಿಂದೂಗಳು ಕರ್ಕೋನಿಲ್ಲ, ವಾನರ ಸೇನೆ ಕರ್ಕೋತು. ಅದಕ್ಕೆ ರಾಮ ಇದ್ದೆ ಗದ್ಕೊ ಬಂದು. ನಮ್ ಹಿಂದೂಗಳು ಕರ್ಕೋಗಿದ್ರ ಅವತ್ತು ರಾಮ ಇದ್ದೆ ಗೆಲ್ಲಕಾಯ್ತಿರ್ಲಿಲ್ಲ, ಎಲ್ಲ ರಾವಣ ರಾಜ್ಯಕ್ಕೆ ಸೇರ್ಕೊಳ್ಳೋರು, ಎಲ್ಲ ಐಶ್ವರ್ಯ ಅಂತ ನೋಡಿದ್ರಲ್ಲ ಅಂತ ಜನ ನಮ್ ಹಿಂದೂ ಜನ ಇಲ್ಲಿರೋದು. ಎಲ್ಲ ಫ್ರೀಗೆ ಅಡಾಪ್ಟ್ ಆಗ್ತಾ ಇದ್ರು. ಒಬ್ಬ ಪರ್ಸನ್ ಬೇಕಲ್ಲ, ವಿದ್ಯಾವಂತರು ಬೇಕಾಗಿಲ್ಲ. ಅವ್ರಿಗೆ ಬಿಟ್ಟಿ ಭಾಗ್ಯ ಬೇಕು, ಸುಳ್ಳಿನ ಭಾಗ್ಯ ಬೇಕು, ಸುಳ್ಳಿನ ಭರವಸೆ ಬೇಕು, ಜಾತಿ ಬೇಕು. ಜಾತಿ ಜಾತಿ ಏನ್ ಸ್ವಾಮಿ? ಒಂದ್ಗುಟ್ಟು ಅಣ್ಣ ತಮ್ಮರೇ ನಂಬಲ್ಲ, ಜಾತಿಗೆ ಕೊಟ್ಟು ಕೊಡ್ಬೇಕು. ಕರೆಕ್ಟ್ ತಾನೆ? ಒಂದ್ ಹುಟ್ಟಿದವ್ರಿಗೆ ನನಗ್ ಮನೆ ಬರ್ಲಿ, ನನ್ ಗದ್ದ ಬರ್ಲಿ ಅಂತ ಹೊಡೆದಾಡ್ಕೊ ಕೋರ್ಟ್ ಹೋಯ್ತಾರೆ. ಜಾತಿ ಕೋಟಾಗ ಏನ್ ಪ್ರಯತ್ನ? ಅಣ್ಣಾಮಲೆ ಬಂದಿರ್ಬೇಕು. ಅಣ್ಣಾಮಲೆ ಒಂದಾರ ಬರ್ಬೇಕಾಯ್ತು ಸ್ವಾಮಿ, ಕೇಳತ್ತರ? ಅಣ್ಣಾಮಲೆ ಒಂದಾರ ಬರ್ಬೇಕಾಯ್ತು ನಿಮ್ ತಮಿಳ್ನಾಡ್ಲೆ. ಅಮ್ಮ ಪಕ್ಷ ಒಂದಿಲ್ಲ ಅಂತ ಸ್ಟಾಲಿನ್ ಮಗ ನಮ್ ಹಿಂದುತ್ವನ ಬೆಳೆದವ್ರಿಗೆ ನೀವು 40 ಸೀಟ್ ಕೊಟ್ಟಿದ್ರಲ್ಲ, ಎಂತ ಮೂರ್ಖ ಮುಟ್ಟಾಡಿದಾರ ಅಲ್ಲಿ ಹಿಂದೂಗಳು. ಸೂಪರ್ ಸೂಪರ್. 39 ಸೀಟ್ ಕೊಟ್ರ ನಮ್ ಹಿಂದೂಗಳು ಜನ. ನಾವೇ ನಾವೇ ತುಂಬಾ ಕಷ್ಟವಾದ. ನೀವ್ ಕಷ್ಟಲ್ಲ ಸಹ ಜನ ಕಲಿಬೇಕು. ಕಲ್ತಿಲ್ಲ ಅಂದ್ರೆ ಏನು? ಈ ಕಲಿದಲ್ಲ ಇನ್ಯಾನ್ ಇನ್ಯಾವಾಗ್ಲೇ ಸ್ವಾಮಿ ನಾವು ಕಲಿಯೋದು? ನಿಜ ನಿಜ ರಂಗ. ಅದ ಸ್ಟಾಲಿನ್ ಮಗ ಎಂತ ಹೇಳಿಕೆ ಕೊಟ್ಟಿದ್ನ? ಸನಾತನ ಧರ್ಮ ಇಲ್ಲ ಅಂತ ಕೊಟ್ರ. ಸನಾತನ ಧರ್ಮ ಇಲ್ದೆ ಹುಟ್ಟಿದನ? ಸನಾತನ ಧರ್ಮದಿಂದ ಹುಟ್ಟಿರೋದು. ಅಣ್ಣಾಮಲೆ ಬಂದಿರ್ಬೇಕು. ಅಣ್ಣಾಮಲೆ ಒಂದಾರ ಬರ್ಬೇಕಾಯ್ತು ಸರ್ ಆ ಸ್ಟೇಟಲ್ಲಿ.